ಸೋಲು, ನೋವು, ಅವಮಾನ, ನಿರಾಸೆ, ದುಃಖ, ಖಿನ್ನತೆ, ಇವೆಲ್ಲ ನಮ್ಮ ಜೀವನದಲ್ಲಿ ಬಿರುಗಾಳಿಯಂತೆ ಬಂದು ಬೀಸೋಕ್ ಶುರು ಮಾಡಿದ್ವಂದ್ರೆ ನಮಗೆ ಜೀವನನೇ ಬೇಡ ಅನಿಸ್ಬಿಡುತ್ತೆ ಅಲ್ವಾ? ಆದ್ರೆ ಒಂದ್ ಮರಕ್ಕೆ ಮಾತಾಡಕ್ ಬರಲ್ಲ, ನೋಡಕ್ ಬರಲ್ಲ, ನಡಿಯಕ್ ಬರಲ್ಲ. ಅದನ್ನ ನಾವು ಎಷ್ಟು ಸರ್ತಿ ಕತ್ತರಿಸಿದ್ರು ಅದು ಮತ್ತೆ ಚಿಗಿಯುತ್ತೆ, ಮತ್ತೆ ಬೆಳೆಯುತ್ತೆ. ಅಂಥದ್ರಲ್ಲಿ ನಾವು ಮನುಷ್ಯರು ಮಾತಾಡಕ್ಕೆ, ನೋಡೋಕೆ, ನಡೆಯೋಕೆ ಎಲ್ಲ ಬರುತ್ತೆ, ಆದ್ರೂ ಜೀವನದಲ್ಲಿ ಸೋತೋಗ್ಬಿಡ್ತೀವಿ. ಯಾಕೆ ಈ ಸೋಲು? ನಮ್ಮಿಂದ ಏನೂ ಆಗಲ್ಲ, ನಾವು ಜೀವನದಲ್ಲಿ ಸೋತೋಗ್ಬಿಟ್ಟಿವಿ ಅಂತ ನಮ್ಮಷ್ಟಕ್ಕೆ ನಾವೇ ಅನ್ಕೊಂಡ್ಬಿಡ್ತೀವಿ. ನಿಮ್ಗೊಂದು ವಿಷಯ ಗೊತ್ತಾ? ಒಂದು ಬೆಕ್ಕು ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಂಡು ತನ್ನಷ್ಟಕ್ಕೆ ತಾನೇ ಹುಲಿ ಅನ್ಕೊಳ್ಳುತ್ತೆ, ತನ್ನಷ್ಟಕ್ಕೆ ತಾನೇ ಹುಲಿ ಅನ್ಕೊಳ್ಳುತ್ತೆ. ಆದ್ರೆ ಇವತ್ತು ಮನುಷ್ಯ ಕನ್ನಡಿ ಮುಂದೆ ನಿಂತ್ಕೊಂಡು ಹಳೆದೆಲ್ಲ ನೆನೆಸ್ಕೊಂಡು ಅಳ್ತಾ ಇದ್ದಾನೆ. ಫಾಸ್ಟ್ ಈಸ್ ಫಾಸ್ಟ್ ಬಟ್ ಟುಡೇ ಈಸ್ ಯುವರ್ಸ್. ಇವತ್ತು ಜನ ನಿಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ, ತಿಂಗಲ್ ಮಾಡ್ತಾ ಇದ್ದಾರೆ. ಆದ್ರೆ ನೆನಪಿರಲಿ, ಒಂದಲ್ಲ ಒಂದಿನ ನೀವು ಸಾಧನೆ ಮಾಡಿದಾಗ ಇದೇ ಅವಮಾನ ಮಾಡಿದ ಜನ ನಿಮ್ಮನ್ನ ಸನ್ಮಾನ ಮಾಡ್ತಾರೆ. ಸಾಧನೆ ಮಾಡೋದಷ್ಟು ಸುಲಭ ಅಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಸಾಧನೆ ಆಗಲ್ಲ. ಸಾಧನೆ ಮಾಡೋನು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲ್ಲ, ಸುಮ್ಮನೆ ಕೂತ್ಕೊಳ್ಳಲ್ಲ. ಧೈರ್ಯ, ಶಕ್ತಿ, ಮುಂದಾಳ್ವಿಕೆ, ಮಾಡಬೇಕನ್ನೋ ಹುಮ್ಮಸ್ಸು ಇದೆಲ್ಲ ನಿಮ್ಮಲ್ಲೇ ಇದೆ. ಇವತ್ತು ನಿಮ್ಮಲ್ಲೆಲ್ಲ ಒಂದು ಹಸಿವಿದೆ, ಏನಾದರೂ ಮಾಡಬೇಕನ್ನೋ ಹಸಿವು, ಏನಾದರೂ ಆಗಬೇಕನ್ನೋ ಹಸಿವು, ಏನಾದರೂ ಸಾಧಿಸಿ ತೋರಿಸಬೇಕನ್ನೋ ಸಾಧಿಸಿ ತೋರಿಸಬೇಕನ್ನೋ. ನಿಮ್ಮ ಕನಸುಗಳನ್ನ ಯಾರಿಂದಲೂ ಕಡಿಯೋಕ್ಕಾಗಲ್ಲ, ನಿಮ್ಮ ಬೆಳವಣಿಗೆಯನ್ನ ಯಾರಿಂದಲೂ ಕಡಿಯೋಕ್ಕಾಗಲ್ಲ. ಎಂತಾದೇ ಪರಿಸ್ಥಿತಿ ಬಂದರೂ ನಾನು ಸಾಧನೆ ಮಾಡಿ ಮಾಡ್ತೀನಿ ಅಂತ ಒಂದೇ ಒಂದು ಸರ್ತಿ ಗಟ್ಟಿ ನಿರ್ಧಾರ ನಿಮ್ಮ ಮನಸ್ಸಿನಲ್ಲಿ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ. ಜಗತ್ತಿನ ಯಾವ ಶಕ್ತಿನೋ ನಿಮ್ಮನ್ನ ತಡೆಯೋಕ್ಕಾಗಲ್ಲ. ಇಂತಾದೇ ಪರಿಸ್ಥಿತಿ ಬಂದರೂ ನಾನು ಸಾಧನೆ ಮಾಡಿ ಮಾಡ್ತೀನಿ ಅಂತ ಒಂದೇ ಒಂದು ಸರ್ತಿ ಗಟ್ಟಿ ನಿರ್ಧಾರ ನಿಮ್ಮ ಮನಸ್ಸಿನಲ್ಲಿ ಮಾಡ್ಕೊಂಡ್ರಿ ಅಂತ.